ಸದ್ಗುರುಗಳೇ ಹಾಗಾದರೆ ಏನದು ಸರಿ ನಾವೆಲ್ಲರೂ ನಾವು ಹೇಗೆ ಬದುಕಬೇಕು ಒಳ್ಳೆ ದಾರಿ ಯಾವುದು ಸ್ಪಷ್ಟವಾದ ಸರಳವಾದ ವಾಕ್ಯದಲ್ಲಿ ಇದನ್ನು ಮಾಡಿ ನೀವು ಪರಮಾನಂದದ ದಾರಿಲಿ ಹೋಗ್ತೀರಿ ಸಂತೋಷ ಅಥವಾ ಅರಿವು ಅಥವಾ ಪ್ರಜ್ಞಾಪೂರ್ವಕವಾಗಿ ಬದುಕ್ತೀರಿ ನೀವು ಸುಮ್ಮನೆ ಗಮನಿಸಿದ್ರೆ ಎಲ್ಲರೂ ಸ್ವಲ್ಪ ಪ್ರಯತ್ನ ಮಾಡಿದರೆ ಪ್ರತಿಯೊಬ್ಬರು ಈ ಜೀವದ ಕಡೆ ಸ್ವಲ್ಪ ಸಮಯ ಕೊಡಿ ಸರಿನಾ ನಿಮ್ಮ ಕುಟುಂಬಕ್ಕಲ್ಲ ನಿಮ್ಮ ವೃತ್ತಿಗಲ್ಲ ಬೇರೆ ಯಾವುದಕ್ಕೂ ಅಲ್ಲ ಬೇರೆ ಯಾರಿಗೂ ಅಲ್ಲ ಈ ಜೀವಕ್ಕೆ ಸ್ವಲ್ಪ ಸಮಯ ಕೊಟ್ಟರೆ ಯಾಕಂದ್ರೆ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಭಾಗ ಹೌದು ತಾನೆ ಹೌದು ಅಲ್ವಾ ನೀವು ಯಾರನ್ನಾದರೂ ಪ್ರೀತಿಸ್ತಿದ್ರು ಹಾಗಿದ್ರೂ ಇದು ಜೀವನದ ಮುಖ್ಯವಾದ ಭಾಗ ಹೌದು ತಾನೆ ಹಾಗಾಗಿ ಇದ್ರ ಕಡೆ ಸ್ವಲ್ಪ ಗಮನ ಕೊಡಿ ಇದು ಹೇಗೆ ಉಂಟಾಯಿತು ನೀವು ಅದನ್ನು ಹಗುರವಾಗಿ ಏಕೆ ತಗೊಂಡಿದ್ದೀರಾ ನೀವೇನಿಲ್ಲಿ ಶಾಶ್ವತವಾಗಿ ಇರಲ್ಲ ನಾನು ನಿಮಗೆ ದೀರ್ಘಾಯುಷ್ಯ ಆಶೀರ್ವದಿಸ್ತೀನಿ ಆದರೆ ಒಂದೇ ನೀವು ಸಾಯ್ತೀರಿ ಹೌದು ಹೀಗಾಗಿ ಇದನ್ನು ಹಗುರವಾಗಿ ತಗೋಬೇಡಿ ನೀವು ಬೆಳಿಗ್ಗೆ ಎದ್ದಾಗ ನಾಳೆ ನೀವು ಬೆಳಿಗ್ಗೆ ಒಂದು ವೇಳೆ ಎದ್ರಿ ಅಂದ್ರೆ ಇಲ್ಲ ಇಲ್ಲ ಇದು ನನ್ನ ಆಸೆ ಅಲ್ಲ ಆದರೆ ನೀವು ಇದನ್ನ ತಿಳ್ಕೊಬೇಕು ಇವತ್ತು ರಾತ್ರಿ ಯಾರೆಲ್ಲ ಮಲಗಕ್ಕೆ ಹೋಗ್ತಾರೋ ಅದರಲ್ಲಿ ಲಕ್ಷಾಂತರ ಜನ ನಾಳೆ ಬೆಳಗ್ಗೆ ಏಳಲ್ಲ ಮತ್ತೆ ನಾಳೆ ನೀವು ಮತ್ತು ನಾನು ನಾಳೆ ಬೆಳಿಗ್ಗೆ ಎದ್ರೆ ಅದು ಒಂದು ಅದ್ಭುತ ವಿಷಯ ಹೌದು ತಾನೆ ಲಕ್ಷಾಂತರ ಜನ ಹೇಳೋಕಾಗ್ಲಿಲ್ಲ ನೀವೆದ್ರಿ ಇದು ಅದ್ಭುತ ವಿಷಯ ಹೌದು ತಾನೆ ಸುಮ್ನೆ ಒಂದ್ಸಲ ಛಾವಣಿ ನೋಡಿ ಒಂದು ಸಣ್ಣ ಮುಗುಳ್ನಗೂ ಬೀರಿ ನೀವು ಇನ್ನೂ ಬದುಕಿದ್ದೀರಾ ಮತ್ತು ಲಕ್ಷಗಟ್ಟಲೆ ಜನರಿಗೆ ಆತ್ಮೀಯವಾಗಿದ್ದವರು ಏಳಲಿಲ್ಲ ಹಾಗಾಗಿ ನಿಮ್ಮ ಸುತ್ತಲಿರೋ ಐದಾರು ಜನರನ್ನ ಗಮನಿಸಿ ಅವರೆಲ್ಲ ಎದ್ದಾರಾ ವಾವ್ ಇದು ಅದ್ಭುತ ದಿನ ನೀವೇದ್ರಿ ಮತ್ತೆ ನಿಮ್ಮ ಸುತ್ತಲೂ ನಿಮಗೆ ಹತ್ತಿರ ಇರೋರೆಲ್ಲ ಎದ್ದಿದ್ದಾರೆ ಇದು ಅದ್ಭುತ ದಿನ ಅಲ್ವಾ ಹೌದು ತಾನೆ ನಿಮ್ಗೆ ಹಾಗಲ್ವಾ ನೀವು ಹಾಗೆ ಯೋಚಿಸ್ತಿಲ್ಲ ಅನ್ಸುತ್ತೆ ಯಾಕಂದ್ರೆ ಸಮಸ್ಯೆ ಇರೋದಿಷ್ಟೇ ನೀವು ಚಿರಂಜೀವಿ ಅನ್ನೋ ಕಲ್ಪನೆಯಿಂದ ಬದುಕುತ್ತ ಇದ್ದೀರಾ ಹಾಗಂತ ನೀವು ನಿಮ್ಮನ್ನು ನಿಜವಾಗ್ಲೂ ಚಿರಂಜೀವಿ ಅಂತ ಯೋಚಿಸ್ತಿಲ್ಲ ಆದರೆ ನಿಮ್ಮ ನಶ್ವರತೆ ಬಗ್ಗೆ ನಿಮಗೆ ಅರಿವಿಲ್ಲ ಅಷ್ಟೇ ನಿಮ್ಮ ನಶ್ವರತೆ ಬಗ್ಗೆ ಅರಿವಿಲ್ಲದಿದ್ರೆ ಎಲ್ಲೋ ಒಂದು ಕಡೆ ನೀವು ಚಿರಂಜೀವಿಗಳು ಅಂತ ಯೋಚಿಸ್ತಿದ್ದೀರಿ ಹೌದು ತಾನೆ ದಿನದಲ್ಲಿ ಎಷ್ಟು ಕ್ಷಣ ನಿಮಗೆ ಈ ಪ್ರಜ್ಞೆ ಇರುತ್ತೆ ನೀವು ನಶ್ವರ ಅಂತ ನೀವು ಪ್ರಜ್ಞಾಪೂರ್ವಕರಾಗಿದ್ರೆ ನಿಮಗೆ ಗೊಣಗಕ್ಕೆ ಟೈಮ್ ಇರುತ್ತಾ ಬೇರೆಯವರ ಜೊತೆ ಜಗಳ ಆಡೋಕ್ಕೆ ಟೈಮ್ ಇರುತ್ತಾ ನಿಮ್ಮ ಜೀವನದ ಜೊತೆ ಅರ್ಥವಿಲ್ಲದನ್ನ ಮಾಡಲಿಕ್ಕೆ ಟೈಮ್ ಇರುತ್ತಾ ನಿಮಗೆ ಗೊತ್ತಿದ್ರೆ ನೀವು ನಶ್ವರ ಅನ್ನೋದು ನಿಮ್ಮ ಪ್ರಜ್ಞೆಯಲ್ಲಿದ್ರೆ ನೀವೇನನ್ನೂ ಮಾಡೋಲ್ಲ ಯಾವುದು ನಿಮಗೆ ಮತ್ತೆ ನಿಮ್ಮ ಸುತ್ತಲಿರುವವರಿಗೆ ಅತ್ಯಂತ ಅವಶ್ಯಕನೋ ಅದನ್ನ ಬಿಟ್ಟು ಈ ಒಂದನ್ನು ನೀವು ಮಾಡಿದ್ರೆ ನೀವಿಷ್ಟನ್ನ ನೆನಪಿಸ್ಕೊಂಡ್ರೆ ಇದು ನಕಾರಾತ್ಮಕ ಅಂತ ಭಾವಿಸ್ಬೇಡಿ ಸಾವು ನಕಾರಾತ್ಮಕ ವಿಷಯ ಅಲ್ಲ ನಿಮ್ಮ ಜೀವನಕ್ಕೆ ಮೌಲ್ಯ ತಂದುಕೊಟ್ಟ ವಿಷಯ ಅಂದ್ರೆ ಅದೊಂದೇ ನೀವು ಶಾಶ್ವತವಾಗಿ ಇಲ್ಲಿದ್ರೆ ನಿಮ್ಮನ್ನು ಸಹಿಸೋದು ಕಷ್ಟವಾಗುತ್ತೆ ಎಲ್ಲರೂ ಒಂದು ದಿನ ಸಾಯ್ತಾರೆ ಅನ್ನೋದು ನಮಗೆಲ್ಲ ಸಂತೋಷದ ವಿಷಯ ಅಲ್ವಾ ಈ ಒಂದು ವಿಷಯದ ಬಗ್ಗೆ ನೀವು ಪ್ರಜ್ಞಾವಂತರಾದ್ರೆ ನಾನು ನಶ್ವರ ಅನ್ನೋ ಪ್ರಜ್ಞೆ ನಿಮ್ಮಲ್ಲಿ ಯಾವಾಗಲೂ ಇದ್ರೆ ನಾನು ಇವತ್ ಸಾಯ್ತೀನಿ ಅಂತ ಯೋಚನೆ ಮಾಡ್ಬೇಕಿಲ್ಲ ನಮ್ಗೆ ಆ ಇಚ್ಛೆ ಇಲ್ಲ ನಾವು ಸಾಧ್ಯವಾದಷ್ಟು ದಿನ ಬದುಕಕ್ಕೆ ಬಯಸ್ತೀವಿ ಒಂದು ದಿನ ನಾನು ಸಾಯ್ತೀನಿ ಅನ್ನೋದು ನಿಮಗೆ ಗೊತ್ತಿದೆ ಇಫ್ ಯು ಯು ಆಫ್ ದಿಸ್ ವಿಲ್ ನ್ಯಾಚುರಲಿ ಈ ಒಂದು ವಿಷಯದ ಬಗ್ಗೆ ನೀವು ಪ್ರಜ್ಞಾವಂತರಾದ್ರೆ ನೀವು ಸ್ವಾಭಾವಿಕವಾಗಿ ಆಧ್ಯಾತ್ಮಿಕರಾಗ್ತೀರ ಪ್ರತಿದಿನ ಪ್ರತಿ ಕ್ಷಣ ನೀವು ನೆನಪಿಸಿಕೊಂಡ್ರೆ ಇದು ಕ್ಷಣಿಕ ಜೀವನ ನನ್ನ ನಶ್ವರ ಯಾವುದೋ ಒಂದಿನ ನನ್ನ ಅಂತ್ಯ ಆಗುತ್ತೆ ಎರಡು ದಿನ ಇದನ್ನ ಮಾಡ್ ನೋಡಿ ನಿಜವಾಗ್ಲೂ ನೀವು ಅದ್ಭುತ ವ್ಯಕ್ತಿ ಆಗ್ತೀರಿ ಇದಿಷ್ಟೇ ಇದಿಷ್ಟೇ ಬೇಕಾಗಿರುವುದು ನಿಮಗೆ ಜೀವನದ ಬೆಲೆನ ತಿಳಿಬೇಕಿದ್ರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದೊಂದು ಅಲ್ಪಕಾಲದ ಘಟನೆ